ಜರಗನಹಳ್ಳಿ ಸಿಗ್ನಲ್ ಹತ್ರ ಇರುವಂಥ ಟಾಟಾ ಮೋಟರ್ಸ್ದು ಒಂದು ಕತೆ ಮಾತಾಡ್ತಾ ಇದ್ವಿ. ಒಬ್ಬ ಮನುಷ್ಯನಿಗೆ ಇಬ್ಬಿಬ್ರು ಅಪ್ಪದಿರು ಇರೋಕ್ಕೆ ಸಾಧ್ಯನೇ ಇಲ್ವಲ್ಲ, ಇಬ್ಬಿಬ್ರು ತಾಯಿ ಇರೋಕ್ಕೆ ಸಾಧ್ಯನೇ ಇಲ್ವಲ್ಲ, ಭೂಮಿನೂ ಹಂಗೇನೆ ಅಲ್ವಾ, ಹೆಂಗಿರುತ್ತೆ ಹೇಳಿ ಮತ್ತೆ? ಸಾಧ್ಯನೇ ಇಲ್ಲ. ಡೂಪ್ಲಿಕೇಟ್ ರೆಕಾರ್ಡ್ಗಳನ್ನ ತೊಗೊಂಡೋಗ್ಬಿಟ್ಟು ನ್ಯಾಯಾಲಯಕ್ಕೆ ಕೊಟ್ಟು 6 ವರ್ಷ ಕೇಸ್ ಆಡ್ತಾರಲ್ಲ, ಅವ್ರಿಗೆ ಇನ್ನೇನು ಮಾಡ್ಬೇಕು ಹೇಳಿ ಸರ್? ಇನ್ನೇನು ಮಾಡ್ಬೇಕು ಹೇಳಿ ಮತ್ತೆ? ಒಂದು ಒರಿಜಿನಲ್ ಸೂಟ್, ಒಂದು OS ಅಂತ ಒಂದು ಗೋಡೆ ಮೇಲೆ ಬರೆದ್ಬಿಟ್ರಲ್ಲ ಅವ್ರ ಮನೆ ಹತ್ರನೋ ಗೋಡೆ ಮೇಲೋ, ಅದೊಂಥರ ನೀವು ನೋಡಿದ್ರೆ ಭಯ. ನೀವು ನೋಡಿಯದ OS ಅಂದ್ರೆ ಸರ್? ಒರಿಜಿನಲ್ ಸೂಟ್ ಅಂತ OS ನಂಬರ್ ಅಂತ ಕೊಡ್ತಾರಲ್ಲ ಕೋರ್ಟ್ದು, ಬರೆದ್ಬಿಟ್ಟು ಏನೋ ಇದೆಯಪ್ಪ ಇದು, ಒಂಥರ ಈ ಮನ್ಸಿನ ಹುಣಸೇರ ಮಾರ ಅಂತ ಕರಿತೀವಿ ನಾವು. ದೆವ್ವ ಇರೋ ದೆವ್ವ ಇರೋದು. ಸ್ನೇಹಿತರೆ ನಮಸ್ಕಾರ, ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡವಳ್ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗಿದ್ದಾರೆ ನಿವೃತ್ತ SP SK ಉಮೇಶ್ ಸರ್. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ, ಕಳೆದ ಸಂಚಿಕೆಯಲ್ಲಿ ನಾವು ಸ್ವಲ್ಪ ಜಂಪ್ ಆಯಿತು, ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು ಕೆಲವರಿಗೆ, ಯಾಕೆಂದರೆ ಒಂದು ಟಾಪಿಕ್, ಯಾಕೆಂದರೆ ನಾನು ಹೇಳ್ದಂಗೆ ತುಂಬ ವಿಚಾರಗಳಿದ್ದಾಗ ಒಂದು ಹೆಸರು ಹೇಳಿದ್ರೆ ಒಂದು ಏನೋ ನೆನಪು ಬರುತ್ತೆ, ಆ ಹೆಸರು ಅವನೊಂದು ಸ್ಟೋರಿ ಕೊಟ್ಟೋಗ್ಬಿಡ್ತದೆ, ಅದು ಬೇರೆ ಕಡೆ ಪಟ್ಟಂತ ಹೊಟ್ಟೋಗ್ಬಿಡುತ್ತೆ. ಅದು ನಾನು ನೀವು ವಾಪಸ್ ಬರ್ತೀರಾ ಅಥವಾ ಇದಕ್ಕೇನೋ ಲಿಂಕ್ ಇರ್ಬೋದು ಅಂದ್ಕೊಂಡೆ, ಆಮೇಲೆ ಇದು ಮಿಸ್ಸೇ ಆಗ್ಬಿಡ್ತು. ಸೊ, ನಾವು ಕಳೆದ ಸಲ ಈ ಜರಗನಹಳ್ಳಿ ಸಿಗ್ನಲ್ ಹತ್ರ ಇರುವಂಥ ಟಾಟಾ ಮೋಟರ್ಸ್ದು ಒಂದು ಕತೆ ಮಾತಾಡ್ತಾ ಇದ್ವಿ. ಈಗ ಟಾಟಾ ಮೋಟರ್ಸ್ ಇದೆ, ಮುಂಚೆ ಅಲ್ಲಿ ಒಂದು ಮಾಲ್ ಇತ್ತು, ಒಂದು ಈ ಸಣ್ಣದು ಸಣ್ಣದೊಂದು ಮಾಲ್ ತರ. ಹೌದು. ಸೊ, ಒಬ್ಬ ಬ್ರಾಹ್ಮಣ ಕುಟುಂಬ ಬಂದು ನಿಮ್ಗೆ ಹೇಳಿತು ಅಂತ ಹೇಳಿದ್ರಿ ಸರ್, ಅದೇನಾಗುತ್ತೆ ಸರ್? ಆಮೇಲೆ ಕಂಪ್ಲೇಂಟ್ ಕೊಟ್ಟು ಕೇಸ್ ರಿಜಿಸ್ಟರ್ ಮಾಡಿಸ್ದೆ ಮನೋಜ್ಗೆ, ಎಲ್ಲ ಡಾಕ್ಯುಮೆಂಟ್ಸ್ಗಳು ತೊಗೊಬನ್ನಿ ಅಂತೇಳಿ ಡಾಕ್ಯುಮೆಂಟ್ಗಳಿಗೆಲ್ಲ ರಿಕ್ವೆಸ್ಟ್ ಕೊಟ್ಟು ತರಿಸ್ದೆ. ತರಿಸ್ಬಿಟ್ಟಾದ್ಮೇಲೆ ಎಲ್ಲ ಡಾಕ್ಯುಮೆಂಟ್ಗಳಲ್ಲೂ ಅದು ಅವ್ರ ಹೆಸರಿನಲ್ಲೇ ಇತ್ತು. ಓಕೆ. ಪೂರ್ತಿ ಇವರೊಂದಷ್ಟು ಕೆಲವಷ್ಟು ಡಾಕ್ಯುಮೆಂಟ್ಗಳನ್ನ ತಿರುಚ್ಕೊಂಡಿದ್ರು ಇವರೆಲ್ಲ, ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಮಾಡ್ಕೊಂಡಿದ್ರು. ಅವು ಕಲೆಕ್ಟ್ ಮಾಡಿಕೊಂಡೆ. ಕಲೆಕ್ಟ್ ಮಾಡಿಬಿಟ್ಟು ನಾನು ಅವನಿಗೆ, ಅವ್ನಿಗೆ ಗೊತ್ತಿರೋ ಮನುಷ್ಯ ಅವನಿಗೂ ಇಲ್ಲ, ಅವ್ನು ಸಿಗಲೇ ಇಲ್ಲ ಎಲ್ಲೋದ ಏನೋ. ಯಾರು? ಸಂಜೀವ. ಸಂಜೀವ ಅವ್ನಿಗೆ ಗೊತ್ತಿರೋನ ಮುಖಾಂತರ, ಇವನ ಮುಖಾಂತರ ಹೇಳಿ ಕಳಿಸಿ, ಹೇಳಿ ಅವನಿಗೆ ಸ್ಟೇಷನ್ಗೆ ಬರಬೇಕು. ಅವನು ಬರಲಿಲ್ಲ ಅಂದರೆ ನಾನು ಬಿಡಲ್ಲ ಈ ಥರ. ಅದು ಬಿಲ್ಡಿಂಗ್ನ ಈ ಥರ ನಾವು ಸೈಟ್ನ ಖಾಲಿ ಸೈಟಲ್ಲಿ ಕಟ್ಕೊಬಿಟ್ಟಿದ್ದಾನೆ, ಅದನ್ನೇ ಖಾಲಿ ಸೈಟ್ನಲ್ಲೂ ಇರುವಂಥದ್ದನ್ನ ಖಾಲಿ ಮಾಡಿಸಿ ಒಡೆದು ಖಾಲಿ ಜಾಗ ಕೊಟ್ಟಿಲ್ಲ ಅಂತಂದರೆ ಆಮೇಲೆ ಅಲ್ಲಿ 6 ಅಡಿ 3 ಅಡಿ ಮಾಡಿಬಿಡ್ತೀನಿ, ಬಿಡೋದಿಲ್ಲ. ಈ ಥರ ಎಲ್ಲ ಯಾರೋ ಅಮಾಯಕರದನ್ನ ಹಾಕೋಬಿಟ್ಟು ಅವ್ರಿಗೆ ಎದುರಿಸ್ಕೊಂಡು ಈ ಥರ ಎಲ್ಲ ಮಾಡಿದ್ರೆ ಬಿಡಲ್ಲ ನಾನು ಅಂತ ಹೇಳ್ಬಿಟ್ಟು ಅಂತ ಅವ್ರಿಗಿಷ್ಟೇ ನಿಮ್ಗೇನು ಈಗ ಮಾತಾಡ್ತಾ ಇದ್ದೀನಲ್ಲ ಅಷ್ಟೇ ಮಾತಾಡಿದ್ದು, ಬೇರೆ ಇನ್ನೇನು ಮಾತಾಡಲಿಲ್ಲ. ನಾ ಮ್ಯಾಕ್ಸಿಮಮ್ ಅಂದರೆ ಒಂದು 2-3 ಸೆಂಟೆನ್ಸ್ ಮಾತಾಡಿರ್ಬೋದು ಅಷ್ಟೇ. ಅದಾದಮೇಲೆ ಅದು ಒಂದು ಅಲ್ಲಿ ಬಿಡಲಿಲ್ಲ, ಆ ಕೇಸನ್ನು ಚಾರ್ಜ್ ಶೀಟ್ ಮಾಡಿಸ್ದೆ. ಆಮೇಲೆ ಇದು ಒಂದು 3 ಮಂತ್ಸ್ಗೆ ಬಿಲ್ಡಿಂಗ್ ಇಲ್ದಂಗೆ ಆಗ್ಬಿಡ್ತು, ಖಾಲಿಯಾಗೋಯ್ತು. ಖಾಲಿಯಾಗ್ಬಿಟ್ಟು ಆದಮೇಲೆ ಅವರು ಯಾರ ಹತ್ರನೂ ಮಾತಾಡಿಕೊಂಡು ಏನೋ ಮಾಡಿ ಇದನ್ನು ಏನೋ ಜಾಯಿಂಟ್ ವೆಂಚರ್ಗೇನೋ ಕೊಟ್ಟಿರ್ಬೋದೇನೋ, ನನಗೆ ಅದಾದ್ಮೇಲೆ ಗೊತ್ತಿಲ್ಲ. ಬ್ರಾಹ್ಮಣ್ಸ್ ಅಂದ್ರೆ ಅವ್ರ ಕೈಗೆ ಸಿಕ್ತು, ಅವ್ರ ಪೊಸಿಷನ್ ತಗೋಬಿಟ್ಟು ಕೊಟ್ಟು ಖಾಲಿ ಒಡೆದ್ಬಿಟ್ಟು ಎಲ್ಲ ಕೊಟ್ಬಿಟ್ಟ ಜಾಗ ಎಲ್ಲ ಕೊಟ್ಬಿಟ್ಟು ಆದಮೇಲೆ ಆಮೇಲೆ ನಂದು ಅಲ್ಲಿಂದ ಜಯನಗರಕ್ಕೆ ಹೋದೆ. ಜಯನಗರ ಪ್ರಮೋಷನ್ ಆಗ್ಬಿಡ್ತು, ಅಷ್ಟೊತ್ತಿಗೆ ಇದೆಲ್ಲ ನಡೀತಾ ಇತ್ತು. ಆಮೇಲೆ ಅಲ್ಲಿ ನಾನು ISD ಹೋದೆ, ನಾನು ಪ್ರಮೋಷನ್ ಆಗಿ DSP ಆಗಿ. ಆವಾಗ ಇದೆಲ್ಲ ಖಾಲಿಯಾಗಿತ್ತು. ನಾನು ಊರ ಕಡೆಗೆ ಹೋದಾಗ ಇಲ್ಲಿ ನೋಡ್ತಿದ್ದೆ ನಾನು, ಯಾಕೆಂದರೆ ನಾನು ಇರ್ತಿರ್ಲಿಲ್ಲ, ಖಾಲಿ ಆಗೈತಲ್ಲ ಹೊಡೆಸಿದ್ದೆ ಹೊಡೆದಾಕಿದ್ದಾನೆ ಅಂದ್ಬಿಟ್ಟು ಅಂತೇಳಿ ಅಂತ ಹಂಗೆ ಖಾಲಿ ಇತ್ತು. ಇನ್ನೇನಾರು ನಾನು ಆ ಕಡೆಗೆ ಹೋಗಿದ್ದೀನಿ, ಮತ್ತೆ ಇನ್ನೇನಾರು ಶೆಡ್ ಕಟ್ಬಿಟ್ರೆ. ಆಮೇಲೆ ಅವ್ರೇನು ಮಾಡಿದ್ದಾರೆ, ಇಮ್ಮಿಡಿಯೇಟಾಗಿ ಯಾರು ಮಾರಾಟ ಮಾಡಿದಾರೋ ಇಲ್ಲ ಇನ್ಯಾರಿಗಾದರೂ ಅದು ಇದಕ್ಕೆ ಕೊಟ್ಟಿದ್ದಾರೋ ಐಡಿಯಾ ಇಲ್ಲ ಮಾತ್ರ. ಬಟ್ ಐ ಅವ್ರಿಗೆ ಅದು 6 ತಿಂಗಳೊಳಗಡೆ ಅದು ನಮ್ಮ ಕೋರ್ಟಲ್ಲೇ ತೀರ್ಮಾನ ಆಗಿ ಅದಕ್ಕೆ ಜಡ್ಜ್ಮೆಂಟು ತೀರ್ಮಾನ ಆಗ್ಬಿಡ್ತದ್ದು. ಹಂಗೆ ಈ ರೌಡಿಗಳು ಕಬ್ಜೆ ಮಾಡ್ತಾರಲ್ಲ, ಅದು ಅದನ್ನೆಲ್ಲನೂ ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡಬಾರ್ದು. ನಾವು ನೇರವಾಗಿ ಜಸ್ಟಿಸ್ಗೆ ಕೆಲಸ ಮಾಡಬೇಕು. ಯಾವ ಕಾರಣಕ್ಕೂ ಆ ಕಡೆ ಈ ಕಡೆ ನಾವು ಎಂದೂ ಈ ಥರ ಬಂದಾಗ ಈ ಥರ ಅಸಹಾಯಕರಾಗಿ ಬರ್ತಾರಲ್ಲ ಸ್ಟೇಷನ್ಗಳಿಗೆ, ಅದನ್ನು ನಮ್ಗೆ ಶಕ್ತಿ ಇತ್ತು ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಈ ಥರ ರೌಡಿಗಳು ಹಾಕಿ ಮಾಡ್ಕೊಂಡಿದ್ದಾರೆ ಎದುರಿಸಿಟ್ಕೊಂಡವ್ರೆ ಅಂತಂದರೆ ಅದನ್ನು ಎದುರಿಸೇ ಬಿಡಿಸ್ಬೇಕು, ಎದುರಿಸೇ ಅವ್ರನ್ನ ಖಾಲಿ ಮಾಡಿಸಿ ಇವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಇದು ಸಿವಿಲ್ ಸ್ವರೂಪವಾದ್ದರಿಂದ ಇದು ಸಿವಿಲ್ ನ್ಯಾಯಾಲಯಕ್ಕೆ ಹೋಗಿ ಬಗೆಹರಿಸಿಕೊಳ್ಳತಕ್ಕದ್ದು ಅಂತ ಒಂದು ಅಗ್ರಿಮೆಂಟ್ ಕೊಟ್ಬಿಟ್ರು ನಮ್ಮ ಕೆಲಸ ಮುಗ್ದೋಗ್ಬಿಡುತ್ತೆ ಅಷ್ಟೇ ಪೊಲೀಸ್ದು. ಆದರೆ ಅದನ್ನು ಮೀರಿ ಇಂಥ ಪಾತಕ ಊರುಗಳಿಗೆ ಮಾಡ್ತಕ್ಕಂಥವ್ರಿಗೆ ಕಬ್ಜಾ ಮಾಡಿ ಕಿತ್ಕೊಬಿಟ್ಟಿರ್ತಕ್ಕಂಥವ್ರು ಬಡವ್ರದ್ನ ನಮ್ಮ ಶಕ್ತಿಯಿಂದ ಅದನ್ನ ಬಿಡಿಸಿ ಕೊಡಬೇಕು. ಅದು ನಮಗೆ ಅದನ್ನು ಯಾರೂ ಸಮಾಜನೂ ಒಪ್ತದೆ. ಆಮೇಲೆ ಅಕಸ್ಮಾತ್ ಏನಾದರೂ ಅವ್ರು ಎಲ್ಲಾರ ಹೋಗಲಿ, ಅವನು ಯಾವ ಕಡೆಗಾದರೂ ಹೋಗಲಿ, ಯಾರು ಬೇಕಾದ್ರೂ ಇವನು ಅಪ್ಪನ ಗುಟ್ಟದ ಕೆಲಸ ಮಾಡೋವನೇ ಇವನು
ಅಂತ ಅನ್ನುವಂಥದ್ದೇ ಮಾತಾಡ್ಕೊಳ್ತಾರೆ ಜನ. ಈ ಪ್ರಶ್ನೆ ಬಂದಿರೋದ್ರಿಂದ ಈ ವಿಚಾರನ ಕೇಳ್ತಾ ಇದ್ದೀನಿ ಸರ್. ನಾವು ಈಗ ಈ ಡಿ ಜಿ ಪಿ ಐ ಜಿ ಪಿಗಳು ನಿಮ್ಮದು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರು ಈ ಪೊಲೀಸರನ್ನ ಉದ್ದೇಶಿಸಿ ಮಾತಾಡಬೇಕಾದ್ರೆ ಅಥವಾ ಪ್ರೆಸ್ ಕಾನ್ಫರೆನ್ಸಲ್ಲಿ ಒಂದು ಟೀಕೆ ಮಾಡ್ತಾರೆ, ಅವ್ರು ಪೊಲೀಸರ ಬಗ್ಗೆನೇ ಟೀಕೆ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಪೊಲೀಸ್ ಸ್ಟೇಷನಲ್ಲಿ ಬರಬಾರ್ದು, ನೀವು ಮೀಡಿಯೇಟರ್ ಆಗಬೇಡಿ ಅಂತನೋ ಮಾತನ್ನು ಹೇಳ್ತಾರೆ. ಯಾಕೆ ಅಂತಂದರೆ ಈ ಥರ ಕೇಸ್ಗಳು ಹೋದಾಗ ಇವರು ಪೊಲೀಸರು ಏನು ಮಾಡ್ತಾರೆ, ಬಹಳಷ್ಟು ಕಂಪ್ಲೇಂಟ್ಗಳೇನಂತಂದರೆ ಅವ್ರನ್ನೂ ಕರೀತಾರೆ, ನೀವು ನೆಗೋಷಿಯೇಷನ್ ಮಾಡ್ಕೊಳ್ರಿ, ಆಯ್ತು ಅವ್ರು ಮಾಡಿದರೆ ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಬಿಡಿ, ಅವ್ರು ಖಾಲಿ ಮಾಡ್ತಾರೆ ಅಂತ. ಅಂದರೆ ಅತಿಕ್ರಮಣ ಮಾಡಿದವ್ರಿಗೆ ಇವ್ರು ದುಡ್ಡು ಕೊಡಬೇಕು, ಮೋಸ ಮಾಡಿದವ್ರಿಗೆ ಇವ್ರು ದುಡ್ಡು ಕೊಟ್ಟು ಬಿಡಿಸ್ಕೋಬೇಕು, ತಮ್ಮ ಜಮೀನೇ ತಾವು. ಈ ಥರದ್ದು ಭಾಳಷ್ಟು ಕಂಪ್ಲೇಂಟ್ಗಳು ಬರ್ತವೆ ಸರ್, ಮತ್ತು ನನ್ನ ಪ್ರಕಾರ ತುಂಬ ಜನ ಇದನ್ನು ಅನುಭವಿಸ್ತಾ ಇದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಅವ್ರಿಗೆ? ನನ್ನ ಲೆಕ್ಕದಲ್ಲಿ ಸರ್, ಸಾಂಗ್ಲಿಯನ್ ಅಂತ ಇದ್ರು ಕಮಿಷನರ್ ಸರ್, ಸಾಂಗ್ಲಿಯನ್ ಅವರು, ಅವರು ಹೇಗೆ ಹೇಳಿದ್ರು ಏನೋ ಹೇಳಿದರು, ನಿಮ್ಮ ಪೊಲೀಸ್ ಠಾಣೆಗಳಿಗೆ ಈ ಥರದ್ದು ಈ ಥರ ಬಂದು ನಿಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟು ಟ್ರೆಸ್ಪಾಸ್ ಮಾಡಿ ಅವ್ರನ್ನ ಎದುರಿಸಿ ಒಳಗಡೆ ಕೂತ್ಕೊಂಡು ಅವ್ರಿಗೆ ಅವ್ರ ಜೀವನನೇ ಹಾಳು ಮಾಡಿಬಿಟ್ಟು ಆಮೇಲೆ ನೀವು ಅವ್ರನ್ನ ನ್ಯಾಯಾಲಯಕ್ಕೆ ಹೋಗಿ ಅಂಥೇಳಿ ನೀವೇ ತಳ್ಳಿ ಅವ್ರನ್ನ, ಇದು ಎಷ್ಟು ವರ್ಷ ಆದರೂ ಅವ್ರಿಗೆ ವಾಪಸ್ ಸಿಗದೇ ಇರುವಂಥದ್ದಾದಾಗ ನೀವೇ ಒಂದು ಸಾರಿ ಅವ್ರಿಗೆ ಎದುರಿಸಿ ಅಂಥ ಪಾತಕಿಗಳಿಗೆ, ಬೇರೆ ಸಿವಿಲ್ ಡಿಸ್ಪ್ಯೂಟ್ ಇದ್ದರೆ ಬೇರೆ ಸ್ವರೂಪ ಬರ್ತವೆ, ಇಂಥದ್ದನ್ನ ನ್ಯಾಯನ ತಗೊಳಕ್ಕೆ ಆಗಲ್ಲ, ಭಯದಲ್ಲೇ ಜೀವನ ಮಾಡ್ತಾರೆ ಅವರು, ಭಯನೇ ಅವ್ರಿಗೆ ಜೀವನ ಆಗೋಗ್ಬಿಟ್ಟಿರ್ತದೆ ಅಂಥವ್ರಿಗೆ ಮಾಡಿ ಅಂತ ಅಂದ್ಬಿಟ್ಟು ಅಂತ ನಮಗೆಲ್ಲ ಹೇಳಿದ್ರಾಗ ಅವರೊಬ್ಬರೇ ಹೇಳಿರ್ತಕ್ಕಂಥ ಅವರು ಅಂತ ನೇರಕ್ಕೆ. ಆಮೇಲೆ ಅದೇನಾಗುತ್ತೆ ಅಂತಂದರೆ ನೀವು ಸಿವಿಲ್ ಡಿಸ್ಪ್ಯೂಟ್ಗೆ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಬರ್ತಕ್ಕಂಥದ್ದು 30-35-40% ಸಿವಿಲ್ ಡಿಸ್ಪ್ಯೂಟ್ಗಳೇ ಪ್ರಾಬ್ಲಮ್ಗಳು ಸಮಸ್ಯೆಗಳು ಬರ್ತವೆ. ಅದು ಹೇಗೆ ಅಂದರೆ ಒಂಥರ ಸೋರ್ಡ್ ಮೇಲಿಂದಿರ್ತಕ್ಕಂಥ ತುಪ್ಪ ಇದ್ದಂಗೆ, ಕ್ರಿಮಿನಲ್ ಆ್ಯಂಡ್ ಸಿವಿಲ್ ಅಲ್ಲಿ ಒಂದೇನೋ. ಈಗ ನಿಮ್ದು ಆಫೀಸು ಹೌದಾನೆ, ನಿಮ್ಮ ಆಫೀಸಿಗೆ ಬರ್ತಾರೆ, ನಿಮ್ಮ ಆಫೀಸಿಗೆ ಬಂದು ಹಿಂಗೇನೋ ಏನೋ ಒಂದು ಚಟುವಟಿಕೆ ನಡೀತಾ ಇರ್ತದೆ, ಬಂದು ನುಗ್ಬಿಟ್ಟು ದಬ ದಬ ದಬ್ಬ ಹೊಡೆದಾಕ್ಬಿಡ್ತಾರೆ, ಹೌದಲ್ವಾ? ಹೊಡೆದು ಏನೋ ಮಾಡಿ ಏನೋ ಹೊಡೆದಾಕ್ತಾರೆ, ಅದ್ರ ಪಕ್ಕದಲ್ಲಿ ಏನೋ ಒಂದು ಖಾಲಿ ಜಾಗ ಇರ್ತದೆ, ಆ ಖಾಲಿ ಜಾಗ ಆ ಖಾಲಿ ಜಾಗ ಒಂದು ಸೆಟ್ ಆಗ್ತಾನೆ. ನಾನು ಹೇಳ್ತಾ ಇರೋ ಉದಾಹರಣೆಗೆ ಖಾಲಿ ಜಾಗದಲ್ಲಿ ಸೆಟ್ ಆಗ್ತಾನೆ. ಇದೆಲ್ಲ ಮಾಡ್ಬಿಟ್ಟು ಎಲ್ಲ ಆಯಿತು, ಇದೆಲ್ಲ ಆದಮೇಲೆ ಒಂದು ನೀವು ಒಂದು 2-3 ದಿವಸ ಬಿಟ್ಕೊಂಡು ಬರ್ತೀರಿ, ಎಲ್ಲೋ ಆಚೆ ಹೊಟ್ಟೋಗಿರ್ತೀರಿ, ಇರುವುದಿಲ್ಲ ಅನ್ನಿ, ನೀವು ಬರ್ತೀರಿ, ಬಂದಾದ್ಮೇಲೆ ನೋಡಿ ಸರ್ ಹಿಂಗೆಲ್ಲ ಹೌದಾ, ಏನು ಮಾಡಿದ್ರೆ ಏರಿ ಅವ್ರದ್ದು ಡಾಕ್ಯುಮೆಂಟ್ಗಳಿದ್ದಾವೆ ರೀ ನೋಡ್ರಿ, ಅವರು ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ಗಳು, ನೀವು ನಿಮ್ಮದು ಡಾಕ್ಯುಮೆಂಟ್ ಇದೆ, ಇನ್ನು ಪೊಲೀಸ್ನವ್ರುಗಳು ನಾವು ಇದನ್ನೆಲ್ಲ ತೀರ್ಮಾನ ಮಾಡೋಕ್ಕಾಗೋದಿಲ್ಲ, ಇದು ನೀವು ಸಿವಿಲ್ ಇನ್ ನೇಚರ್ ಇದೆ, ನೀವು ಕೋರ್ಟ್ಗೆ ಹೋಗ್ಬಿಡಿ, ಅಲ್ಲಿ ನೀವು ಬಗೆಹರಿಸ್ಕೊಳ್ಳಿ, ಇಂಜೆಕ್ಷನ್ ತೊಗೊಳ್ಳಿ, ಕೋರ್ಟ್ಗೆ ಹೋಗಿ ಅಂತ ಅನ್ನುವಂಥದ್ದು ಹೇಳುವುದಾದರೆ ಪೊಲೀಸ್ ನಾವು ಯಾಕೆ ಇರ್ಬೇಕು ಹೇಳಿ, ನಮ್ಗೆ ಗೊತ್ತಾಗುತ್ತೆ ಅಲ್ಲ ಕ್ರಿಮಿನಲ್ ಟ್ರೆಸ್ಪಾಸ್ ಯಾವುದು ಅಂತ. ಓಕೆ ಓಕೆ, ಕ್ರಿಮಿನಲ್ ಟ್ರೆಸ್ಪಾಸ್ ಮಾಡಿದ್ದಾನೆ, ಹೊಡೆದಾಕಿದ್ದಾನೆ, ಅಲ್ಲಿ ಕಟ್ಟಿರೋದು ಟ್ರೆಸ್ಪಾಸೇ ಅಲ್ವಾ? ಅರೆ ನೀನು ಕಟ್ಟಬೇಕು ಅಂದರೆ ಅದಕ್ಕೆ ಎಲ್ಲ ಥರವಾದಂಥ ಬೇಕಲ್ಲ, ನೀವು ಪರ್ಮಿಷನ್ ಮಾಡಿಸಿದ್ಯಾ, ನೀನು ಲೈಸೆನ್ಸ್ ತಗೊಂಡಿದ್ಯಾ, ನಿನಗೆ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿದೆಯಾ, ಏಕಾಏಕಿ ಬಂದಂಗೆ ಮಾಡ್ಕೊಬಿಡೋಕ್ಕಾಗೋದಿಲ್ವಲ್ಲ. ಆಮೇಲೆ ಇವನು ಡಾಕ್ಯುಮೆಂಟ್ ಹೆಂಗೆ ಉಟ್ಕೊಂಡು ಯಾರು ಮಾಡಿಕೊಟ್ರು, ಎಲ್ಲಿಂದ ಬಂದು ಡಾಕ್ಯುಮೆಂಟ್ಗಳು, ಎರಡೇ ಒಬ್ಬ ಮನುಷ್ಯನಿಗೆ ಇಬ್ಬಿಬ್ರು ಅಪ್ದಿರೋರಿಗೆ ಸಾಧ್ಯನೇ ಇಲ್ವಲ್ಲ, ಇಬ್ಬಿಬ್ರು ತಾಯಿ ಇರೋಕ್ಕೆ ಸಾಧ್ಯನೇ ಇಲ್ವಲ್ಲ, ಭೂಮಿನೂ ಹಂಗೇನೆ ಅಲ್ವಾ, ಹೆಂಗಿರುತ್ತೆ ಹೇಳಿ ಮತ್ತೆ, ಸಾಧ್ಯನೇ ಇಲ್ಲ. ಅಷ್ಟು ನಮ್ಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾದ್ಮೇಲೂ ಸಹ ನಾವು ಆ ಜಂಚರಲ್ಲಿ ನಾವು ಅವ್ನು ಇಂಟರ್ವ್ಯೂನ ಹಾಕ್ಬಿಟ್ಟು ಯಾವ ಸರಿ ಯಾವ ತಪ್ಪು ಅನ್ನುವಂಥದ್ದು, ಈ ಮನುಷ್ಯನಿಗೆ ಗೊತ್ತಾಗ್ತದಪ್ಪ ಅವನಿಗೆ ನಾವು ಎಡವಟ್ಟು ಮಾಡ್ಕೊಂಡಿದ್ದೀವಿ ಅಂತ ಅವ್ನು ಗೊತ್ತಾಗಿದೆ ಅಂತ ಅಂದರೆ ಅರ್ಧ ಕೆಲಸ ಆದಂಗೆ ಓಡೋಗ್ಬಿಡ್ತಾರೆ ಅವರು. ಓಕೆ ಓಕೆ ಓಕೆ, ಇವನ್ಯಾರು ಬಿಗಿಯಾಗಿದ್ದಾನಪ್ಪ ಪೊಲೀಸ್ ಇನ್ಸ್ಪೆಕ್ಟ್ರು, ನಾಳೆ ದಿವಸ ಏನೋ ನಮ್ಗೆ ಗ್ಯಾರಂಟಿ ಅವನು ಹಸಿರು ಮೆಣಸಿನಕಾಯಿ ಸೇವೆ ಮಾಡಿಬಿಡ್ತಾನೆ ಅಂತ ಖಾಲಿ ಆಗ್ಬಿಡ್ತಾರೆ. ಇವೇನು ತಕ್ಷಣ ಹೋದ ತಕ್ಷಣ ಬನಿಕು ಏನೋ ಹಾಂ, ಆಮೇಲೆ ನಮ್ಮ ದೊಡ್ಡವರು ಹೇಳಿರ್ತಾರೆ ನೀವೇನು ಕೈ ಹಾಕೋಕೆ ಹೋಗ್ಬಿಟ್ರಪ್ಪ ಹಾಗೆ ಹೀಗೆ. ಬಟ್ ಏನಾಗುತ್ತೆ ಅಂತಂದರೆ ಒಂದು ಲೆಕ್ಕದಲ್ಲಿ ಸರ್ ಇವೆಲ್ಲ ಅವು ಮತ್ತೆ ರೌಡಿಗಳ ಹತ್ರ ಹೋಗ್ತವೆ. ಯಾರು ಈ ಇವರೆಲ್ಲ ಈ ಸೆಟಲ್ಮೆಂಟ್ನವರು ರೌಡಿಗಳ ಹತ್ರ ಕರ್ಸ್ಕೋತಾರೆ, ಮತ್ತೆ ಅಲ್ಲಿ ತೀರ್ಮಾನ ಆಗ್ತಾವೆ ಅವ್ರ ಕೋರ್ಟ್ಗಳಲ್ಲಿ. ಇವ್ರು ನ್ಯಾಯಾಲಯಕ್ಕೆ ಹೋಗುದಿಲ್ಲ, ಇವ್ರು ಮತ್ತೆ ಅಲ್ಲಿ ಲೋಕಲಲ್ಲಿ ಅವ್ರು ಇವ್ರ ಇರ್ತಾರಲ್ಲ ಪುಡಾರಿಗಳು, ಮತ್ತೆ ಅವ್ರು ಇರ್ತಾರಲ್ಲ ಅವ್ರು ತಗೊಂಡೋಗಿ ಮತ್ತೆ ಈ ರೌಡಿಗಳೆಲ್ಲ ಸೇರ್ಕೊಂಡು ಅಲ್ಲಿ ಅವ್ರನ್ನ ಎತ್ತಾಕೊಂಡು ಕೂಲ್ ಮಾಡಿ ತೀರ್ಮಾನ ಮಾಡಿ ಅವ್ರಿಗೊಂದಷ್ಟು ಇವರು ಮೂರು ಭಾಗ ಮಾಡಿಬಿಡ್ತಾರೆ, ಇವ್ರೊಂದು ಪಾಲು ಅವ್ರೊಂದು ಪಾಲು ಅವ್ರೊಂದು ಪಾಲು, ಏ ಹಿಂಗೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನೋಡಿ ಅಷ್ಟೇ ಕತೆ ಅಂದ್ಬಿಟ್ಟು ಅವ್ರು ಕೋರ್ಟ್ಗೂ ಹೋಗಲ್ರು. ಇದು ಆಗಬಾರದು ಅಂತಲೇ ನಾವು ಪ್ರಯತ್ನ ಪಡೋದು, ಅದನ್ನು ಆತ್ಮಸಾಕ್ಷಿಯಾಗಿ ಮಾಡಬೇಕು. ಅದರಲ್ಲಿ ವೆಸ್ಟೆಡ್ ಇಂಟ್ರೆಸ್ಟ್ ಇಟ್ಕೊಂಡು ಅದು ಎಷ್ಟು ಜನ ಮಾಡ್ತಾರೋ ಅವ್ರಿಗೆ ದೇವ್ರು ಒಳ್ಳೇದು ಮಾಡೋದಿಲ್ಲ. ತುಂಬ ವೆಸ್ಟೆಡ್ ಇಂಟ್ರೆಸ್ಟ್ ಇಟ್ಕೊಬಿಟ್ಟು ಯಾರು ಅವನು ಕೊಟ್ಟರು ಇವನು ಕೊಟ್ಟರು ಇಸ್ಕೊಬಿಡೋದು, ಇದೆಲ್ಲ ಯಾಕಾಗ್ಬೋದು ಅಂದರೆ ಟ್ರಾನ್ಸ್ಫರ್ಗೆ ದುಡ್ಡು ಬೇಕಲ್ಲ, ಮತ್ತೆ ಟ್ರಾನ್ಸ್ಫರ್ಗೋಸ್ಕರ ನೀನು ಕೊಡು ನೀನು ಕೊಡು ಎರಡೂ ಕಡೆಯಿಂದ ನೀವು ಇಸ್ಕೊಬಿಟ್ಟು ಮಧ್ಯದಲ್ಲಿ ಒಂದು ಕೆಂಪು ರಾಮ ಇಟ್ಬಿಟ್ಟು ಕಳಿಸ್ಬಿಡ್ತಾರೆ. ಅಂಥ ತಾಯಿ ಗಂಡ ಕೆಲಸ ಆಗಬಾರ್ದಲ್ಲ, ಅದು ಮಾಡಬೇಡಿ ಅಂತ ನಮ್ಮವ್ರು ಹೇಳೋದು ಸೀನಿಯರ್ ಆಫೀಸರ್. ಉಳಿದುದೆಲ್ಲ ಮಾಡಿ, ಅದು ಮಾತ್ರ ಮಾಡಬೇಡಿ.
ನ್ಯಾಯ ಕೊಡಿಸಿ, ಸರಿಯಾಗಿ ಮಾಡಿ, ಕರೆಕ್ಟಾಗಿ. ಆಮೇಲೆ ನೋಡಿ ಸರ್, ನಂಗೆ ಗೊತ್ತಾಗ್ಬಿಡ್ತದೆ ಈ ಮನುಷ್ಯ ಕರೆಕ್ಟಾಗಿ ಮಾಡ್ತಾನೆ, ಇವನು ಸರಿಯಾಗಿ ಸರಿಯಾಗೇ ಮಾಡಿರೋದು, ಈ ಮನುಷ್ಯ ಕೈ ಹಾಕಿದ್ರೆ ಕರೆಕ್ಟಾಗಿ ಇರ್ತದೆ ಅನ್ನುವಂಥ ಕಾನ್ಫಿಡೆನ್ಸ್ ಬಿಲ್ಟು ಇರಲ್ವಲ್ಲ, ಅದು ನಮ್ಮವರು ಅಧಿಕಾರಿಗಳು ಮಾಡ್ಕೋಬೇಕಲ್ಲ ಅದನ್ನ. ಅದಕ್ಕೇನು ಮಾಡ್ತಾರೆ, ಸಿವಿಲ್ ಸ್ವರೂಪ ನೀವು ಹೋಗ್ಬಿಡಿ, ಸಿವಿಲ್ ಸ್ವರೂಪದ್ದು ನೀವು ಅಂದ್ಬಿಟ್ಟು ಅಂತ. ಒಂದು ಪೊಲೀಸ್ ಸ್ಟೇಷನಲ್ಲಿ, ಒಂದು ನಮ್ಮ ಇದರಲ್ಲಿ ಕನಕಪುರದಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಅವನ ಪ್ರಾಪರ್ಟಿ ಒಂದು ಡೂಪ್ಲಿಕೇಟ್ನ ಒಂದು ವಿಲ್ನ ತಯಾರು ಮಾಡ್ಕೊಬಿಟ್ಟಾರೆ. ವಿಲ್ಲು ಓಕೆ, ಯಾರ ಹೆಸರಲ್ಲಿ? ಈಗ ಒಂದು 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 ಪ್ರಾಪರ್ಟಿನ ಒಂದು ವಿಲ್ಲೇ ಮಾಡ್ಕೊಬಿಟ್ಟವ್ರೆ. ಓಕೆ, ಆ ಪ್ರಾಪರ್ಟಿಗೆ ವಿಲ್ಲೇ ಮಾಡಿಬಿಟ್ಟವ್ರೆ, ಅವ್ರು ಸಪ್ರೇಟ್, ಅವ್ರು ಬೇರೆಯವರೇ ಇದ್ದಾರೆ ಪ್ರಾಪರ್ಟಿಗಳವರು, ವಿಲ್ಲೇ ತಯಾರು ಮಾಡ್ಕೊಬಿಟ್ಟಾರೆ. ಓಕೆ, ಪೂರ್ತಿ ಆ ವಿಲ್ಗೆ ಸರ್ ಏನು ಸರ್ ಇದು ತೊಗೊಂಡು ವಿಲ್ ಮಾಡಿಬಿಟ್ಟು ಪ್ರಾಪರ್ಟಿನೇ ಮಾರ್ಬಿಟ್ಟವ್ರೆ ಸರ್, ಇವ್ರು ಯಾರೂ ಸಂಬಂಧನೇ ಇಲ್ಲ ಪ್ರಾಪರ್ಟಿಗೆ ಸರ್ ಅನ್ನುವಂಥದ್ದು ಹೇಳಿದ ತಕ್ಷಣ ನಿಮ್ಗೆ ಗೊತ್ತಾಗಲ್ವಾ ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದು, ನೀವು ಯಾರು, ಇವ್ರು ಯಾರು, ಸಂಬಂಧ ಏನು, ಈ ಪ್ರಾಪರ್ಟಿ ನಿನಗೆ ಹೆಂಗೆ ಯಾಕೆ ವಿಲ್ ಮಾಡಿಕೊಟ್ರು, ಅದು ಹೆಂಗೆ ಬಂತು ನಿಮ್ಗೆ ವಿಲ್ಲು, ಇವ್ರು ಯಾರು, ಜಮೀನವರು ಇವ್ರ ವಂಶ ವೃಕ್ಷ ಏನು, ಈಸ್ ಎ ಮ್ಯಾಟ್ರ್ ಆಫ್ 5 ಮಿನಿಟ್ ಗೊತ್ತಾಗುವಂಥದ್ದು. ಓಕೆ, ಅದರಲ್ಲಿ ತೀರ್ಮಾನ ಮಾಡಿಕೊಂಡು ಕೇಸ್ ರಿಜಿಸ್ಟರ್ ಮಾಡಿ ತನಿಖೆ ಮಾಡಬೇಕಲ್ಲ. ಏ ಸಿವಿಲ್ ಇನ್ ನೇಚರ್ ಇದು, ವಿಲ್ಲು ನಾವೇ ತೀರ್ಮಾನ ಮಾಡೋದಲ್ಲ ಕೋರ್ಟು. ಆಯ್ತಪ್ಪ ಕೋರ್ಟು, ನೀನೇನು ಮಾಡಬೇಕು ಇಲ್ಲಿ, ನಿನ್ನ ಕೆಲಸ ಏನಿದೆ, ನೀನು ಕ್ರಿಮಿನಲ್ ಕೇಸ್ ಮಾಡಬೇಕಲ್ಲ, ಅದ ತನಿಖೆ ಮಾಡಬೇಕಲ್ಲ. ಆ ವಿಲ್ ಯಾರ್ದು, ಆ ವಿಲ್ಲಲ್ಲಿ ಸೈನ್ ಹಾಕಿರೋರು ಯಾರು, ಸಂಬಂಧಪಟ್ಟವ್ರು ಇದ್ದಾರಾ, ಸಂಬಂಧಪಟ್ಟವ್ರು ಅಲ್ವಾ, ಮತ್ತು ನೀ ಬಲಿ ಹಾಕ್ಬೇಕಲ್ಲ ಇಲ್ಲಿ ಸರಿಯಾಗಿ, ಇಲ್ಲಿ ಕಾಯಿಸಿ ಚೆನ್ನಾಗೆ ಕಬ್ಬಣನ ಹಾಕಿ ಸರಿಯಾಗಿ ತಟ್ಟಿ ಕಳಿಸ್ಬೇಕು, ಚಾರ್ಜ್ ಶೀಟ್ ಹಾಕ್ಬೇಕಲ್ಲ ಅವ್ರ ಮೇಲೆ. ಆನ್ ದಿ ಬೇಸಿಸ್ ಆಫ್ ಆ ರೆಕಾರ್ಡ್ಗಳೆಲ್ಲ ಕೋರ್ಟ್ಗೆ ಹೋಗ್ತಾವಲ್ಲ, ಕೊಡ್ತೀವಲ್ಲ ಚಾರ್ಜ್ ಶೀಟ್ನ, ಈ ಥರ ಎಲ್ಲ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ ತಯಾರು ಮಾಡಿದ್ದಾರೆ ಅಂದ್ಬಿಟ್ಟು ಅಂತ. ಇವ್ನಿಗೆ ಸಹಾಯ ಆಗುತ್ತಲ್ಲ ಕೋರ್ಟಲ್ಲಿ, ಇಲ್ಲಾಂದರೆ ಇವೆರಡೂ ತೊಗೊಂಡು ಹೋಗಿ ಅಲ್ಲಿ ಹೋಗೋಷ್ಟೊತ್ತಿಗೆ ಇನ್ಯಾರೋ ಇವ್ರು ಸತ್ತೋಗಿ ಸಾವಿರ ಇವ್ರ ಮೇಲೆ ವಿಲ್ ಬರೀಬೇಕು, ಅಷ್ಟು ವರ್ಷ ಆಗ್ತದೆ, ಲೇಟ್ ಆಗಲ್ಲ. ನಮ್ಮ ಕೆಲಸ ನಾವು ಮಾಡಿಬಿಡ್ಬೇಕಲ್ಲ ಇಲ್ಲಿ. ನೀನು ಅಲ್ಲಿ ಹೋಗುತ್ತೆ ಕಳಿಸ್ಕೊಟ್ಬಿಟ್ರೆ, ಓ ಇಲ್ಲಾಂದರೆ ಹೋಗಿ ಎಸ್ ಪಿ ಅವ್ರ ಹತ್ರ ಹೋಗಿ ಒಂದು ಕೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸೈ ಒಂದು ಬರ್ಸ್ಕೊಂಡು ಬಂದ್ಬಿಡಿ ಅಂತ ಕಳಿಸ್ತಾರೆ. ಯಾಕೆ ಹಂಗೆ ಕಳಿಸ್ತಾರೆ? ಅಯ್ಯೋ ದುರಂತ ಸರ್ ಇದು, ಜನ ಅದಕ್ಕೆ ಅದಕ್ಕೆ ಬೇಜಾರು ಬಿದ್ಕೊಳ್ಳೋದು ಸರ್. ಲಾಯರ್ ಎಲ್ಲ ಅಡ್ವೊಕೇಟ್ ಇರ್ತಾರೆ ಸರ್, ಇದು ಕೇಸ್ ಮಾಡಿ ಸರ್ ಅಂತ ಈ ಸಿವಿಲ್ ಇನ್ ನೇಚರ್ ಅಂತ ಅವ್ರಿಗೆ ಹೇಳಿ ಕಳಿಸ್ಬಿಡ್ತಾರೆ. ಹೆಂಗೆ ಸರ್, ಏ ನೀವು ಕೋರ್ಟ್ ಕೋರ್ಟ್ ಎರಡು ವಿಲ್ಲು ಅದೊಂದು ಇದೊಂದು ಅಂದರೆ ನಮ್ಗೆ ಹಂಗ್ರಿ, ನಮ್ಗೆ ಗೊತ್ತಾಗ್ತದೆ. ಅರೇ ರಾಮನೇ, ಒಬ್ಬ ಪೊಲೀಸ್ ಆಫೀಸರ್ ಆಗಿ ನೀವು ಈ ಡೂಪ್ಲಿಕೇಟ್ ಮಾಡೋರು ಅಂತ ಕೊಟ್ಟ ತಕ್ಷಣನೇ ಕಾಗ್ನಿಜಿಬಲ್ ಕೇಸ್ ಅಲ್ವಾ ಅದು? ಕರೆಕ್ಟ್ ಸರ್, ನನ್ನ ಪ್ರಾಪರ್ಟಿಗೆ ಡೂಪ್ಲಿಕೇಟ್ ಕ್ರಿಯೇಟ್ ಮಾಡ್ಕೊಂಡು ಬಂದು ಬೇರೆಯವ್ರಿಗೆ ಮಾರಾಟ ಮಾಡೋರು ಇದ್ದಾಗ ಇಟ್ ಈಸ್ 100% ಕಾಗ್ನಿಜಿಬಲ್ ಕೇಸ್ ಅದು. ಹೌ ಕ್ಯಾನ್ ಯು ಕನ್ವರ್ಟ್ ಇಟ್ ಆಸ್ ಎ ನಾನ್ ಕಾಗ್ನಿಜಿಬಲ್ ಕೇಸ್? ಅಪರಾಧ ಅದು, ನಾವು ಮಾಡೋದಂಗೆ ಮಾಡಬಾರ್ದು ಅದು. ನಾಳೆ ಸಿವಿಲ್ ಕೇಸ್, ಅಯ್ಯಪ್ಪ ಯಾರು ಕೇಳ್ಬಿಟ್ರೆ ಸಿವಿಲ್ ಮಾಡಿಬಿಟ್ಟಿದ್ದೀನಿ, ನಿನಗೆ ಅದನ್ನು ಬೈಫರ್ಕೇಟೇ ಮಾಡೋಕ್ಕಾಗುವ ಶಕ್ತಿ ಇಲ್ಲ ಅಂದರೆ ಸಿವಿಲ್ ಯಾವುದು ಕ್ರಿಮಿನಲ್ ಯಾವುದು ಅನ್ನುವಂಥದ್ದು ನಿನಗೆ ಬೈಫರ್ಕೇಟೇ ಮಾಡುವ ಶಕ್ತಿ ಇಲ್ಲ ಅಂದರೆ ಮತ್ತೆ ಕಾಪಾಡೋರು ಯಾರು ನಮ್ಮನ್ನ? ಸರ್ ಏನು ಸರ್ ಸಿವಿಲ್ ಮತ್ತು ಕ್ರಿಮಿನಲ್ ಮಧ್ಯೆ ಇರುವಂಥ ಮೇಜರ್ ವ್ಯತ್ಯಾಸ ಏನು ಸರ್? ಸರ್ ಏನಾಗುತ್ತೆ ಅಂತಂದರೆ, ಯಾವುದೇ ಒಳಗಡೆ ಯಾವುದೇ ಸಿವಿಲ್ ಬಂದಾಗ ಅದಕ್ಕೊಂದು ಕ್ರಿಮಿನಲ್ ಸೇರಿಸ್ಕೊಂಡೇ ಬರ್ತಾರೆ ಅದರೊಳಗಡೆಗೆ. ನಮಗೆ ಅಲ್ಲಿ ಹೋದಾಗ ಜೀವ ಭಯ ಹುಟ್ಟಿಸ್ತಾ, ನಿಮ್ಮನ್ನ ಕೊಲೆ ಮಾಡ್ತೀನಿ ಅನ್ನುವಂಥದ್ದು ಕೊಟ್ಟ ತಕ್ಷಣವೇ ಅದು ಡಿಸ್ಪ್ಯೂಟ್, ಜಮೀನ್ ಹತ್ರ ಹೋಗಿರ್ತಾರೆ, ಏನೋ ಸೈಟ್ ಹತ್ರ ಹೋಗಿರ್ತಾರೆ, ಒಂದು ಗಲಾಟೆ ಮಾಡ್ಕೋತಾರೆ, ಕೂಗಾಟ ನಡೀತದೆ, ಹೊಡೆದಾಟ ಮಾಡ್ಕೊಳ್ಳಲ್ರು. ಮಾಡಿಕೊಂಡು ಎಲ್ಲ ನಡೆದಾದ್ಮೇಲೆ ನಿಮ್ಮ ಜಮೀನ್ ಹತ್ರ ಬಂದಾಗ ಇದೆಲ್ಲ ಮಾಡಿದಾಗ ನಿಮ್ಮ ಜೈಲಿಗೆ ಕಳಿಸ್ತೀವಿ, ಬಿಡಲ್ಲ, ಒಡಿಸಾಯಿಸ್ತೀವಿ, ಆಮೇಲೆ ಮನೆ ಹತ್ರ ಬಂದು ಹೊಡಿತೀವಿ, ನಮ್ಗೆ ಜೀವ ಭಯ ಹುಡ್ಸವ್ರೆ ಅಂತ ತಗೊಂಡು ಕೊಡ್ತಾರೆ. ಬಟ್ ಆ ಜಾಗದ ಏನಿರ್ತದೋ ಏನೋ, ದಟ್ ಈಸ್ ಸಿವಿಲ್, ಅದು ನಮ್ಗೆ ಸಂಬಂಧ ಇಲ್ಲ. ಬಟ್ ಎದುರಿಸಿದ್ರೆ ಯಾರಪ್ಪನ ಮನೇದು? ಇದು ಕ್ರಿಮಿನಲ್ ಅಲ್ವಾ, ನಾನು ಮಾಡಬೇಕಲ್ಲ ಅದನ್ನ, ಕರೆಕ್ಟ್, ನನ್ನ ಕೆಲಸ ಅಲ್ವಾ, ಹೆಂಗೆ ಎದುರಿಸ್ತಾರೆ ಏನು ಅಂದ್ಬಿಟ್ಟು ಅಂತ. ಅದಕ್ಕೆ ಹೋಗ್ತಾರೆ, ಸಾರಿ ಸಿವಿಲಿ ನೇಚರ್ ಸರ್, ನೋಡಿ ಪೊಲೀಸವ್ರು ಕೇಸ್ ರಿಜಿಸ್ಟರ್ ಮಾಡ್ಬಿಟ್ಟವ್ರೆ ಅಂತ. ನಾವೇನು ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ಅಂತ ಅರಾಜ್ ಹಾಕೊಂಡು ಕೂತಿರ್ತೋ, ಬನ್ನಿ ನೀವು ಕಂಪ್ಲೇಂಟ್ ಕೊಡಿ, ಎಲ್ಲರ ಮೇಲೆ ಊರವ್ರ ಮೇಲೆಲ್ಲ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅಂತ ಬಂದಿದ್ದೇನೆ, ಕಾಗ್ನಿಜಿಬಲ್ ಕೇಸ್ ಕೊಟ್ಟಿದ್ದೇನೆ, ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ, ಮಾಡ್ತೀವಿ. ನೀವು ಬೈದಿದ್ರೆ, ನೀವು ಎದುರಿಸಿದ್ರೆ ಕೇಸ್ ಆಗುತ್ತೆ, ಇಲ್ಲಾಂದರೆ ಬಿಡಿ. ನೀವು ಯಾಕೆ ಇದ್ರ ಕೂಕ್ ಹೋಗ್ತೀರಿ? ಎಫ್ ಐ ಆರ್ ಕೊಟ್ಟು ಮಾಡಲೇಬೇಕಲ್ಲ ನಾವು. ಕರೆಕ್ಟ್, ಆಮೇಲೆ ಅದು ಮಾಡಿದ ತಕ್ಷಣವೇ ಸಿವಿಲ್ ಅಂತಾರೆ ಅವರು. ಆಮೇಲೆ ಡೂಪ್ಲಿಕೇಟ್ ಅಂತ ಮೇಲ್ನೋಟಕ್ಕೆ ನಿಮ್ಗೆ ಅನಿಸಿದ್ರೆ ಅದು ಕೂಡ ಕ್ರಿಮಿನಲ್ ಅಫೆನ್ಸ್ ಅಲ್ವಾ ಸರ್? ಡೂಪ್ಲಿಕೇಟ್ ರೆಕಾರ್ಡ್ಗಳನ್ನ ತೊಗೊಂಡೋಗ್ಬಿಟ್ಟು ನ್ಯಾಯಾಲಯಕ್ಕೆ ಕೊಟ್ಟು 6 ವರ್ಷ ಕೇಸ್ ಆಡ್ತಾರಲ್ಲ, ಅವ್ರಿಗೆ ಇನ್ನೇನು ಮಾಡ್ಬೇಕು ಹೇಳಿ ಸರ್? ಇನ್ನೇನು ಮಾಡ್ಬೇಕು ಹೇಳಿ? ಮತ್ತೆ ಇನ್ನು ಯಾವ ವ್ಯವಸ್ಥೆಗೆ ಎದುರ್ತಾರೆ ಅವರು, ಬಡ್ಡಿ ಕಳ್ಬಡಿ ಮಕ್ಕಳು ಇನ್ಯಾರಿಗೆ ಎದುರ್ಕೋತಾರೆ ಹೇಳಿ? ಮತ್ತೆ
ಡೂಪ್ಲಿಕೇಟ್ ರೆಕಾರ್ಡ್ಗಳನ್ನ ಕೋರ್ಟ್ಗೆ ಹಾಕುವಷ್ಟು ಒಂದು ಧೈರ್ಯ ಬರ್ತದೆ ಸಮಾಜದಲ್ಲಿ ಒಬ್ಬ ಮನುಷ್ಯನಿಗೆ ಅಂತ ಅಂದ್ರೆ ಅವನ ಯಾವ ಮಟ್ಟಕ್ಕೆ ಬಲಿಯಾಕ್ಬೇಕು ಹೇಳಿ ಬಂದೆ. ಅವನು ಕೋರ್ಟ್ಗೆ ಹೋಗಿ ಅದನ್ನು ಕಂಟೆಸ್ಟ್ ಮಾಡ್ತಾನೆ ಅಂದ್ರೆ ಕಂಟೆಸ್ಟ್ ಮಾಡ್ತಾನೆ, ಮಾಡ್ಕೊಂಡಿರೋದು 420 ರೆಕಾರ್ಡ್ಸ್, ಅದನ್ನು ತಗೊಂಡೋಗ್ಬಿಟ್ಟು ನ್ಯಾಯಾಧೀಶರ ಮುಂದೆ ಪ್ಲೇಸ್ ಮಾಡಿ ಕೊನೆಗೆ ಕೇಸ್ ಅವನ ಕಡೆಗೆ ಆಗ್ಲಿಲ್ಲ ಅಂದ್ರೆ ಇಲ್ಲ ಬಿಡ್ರಿ ನಿಮ್ಮ ರೆಕಾರ್ಡ್ ಸರಿ ಇಲ್ಲ ಅಂತ ಕಳ್ಸಿಕೊಟ್ಬಿಟ್ರೆ ಅವ್ನ ಮನೆಗೆ ಹೋಗ್ಬಿಟ್ರೆ ಅಲ್ಲೇ ಸಿಕ್ಕದ ಕಳ್ಳೆಕಾಯಿ ತಿನ್ಕೊಂಡು ಐಸ್ ಕಾಂಡಿ ತಿನ್ಕೊಂಡು ಹೊರಟೈತೇನೆ ಅಷ್ಟೇ. ಅವನಿಗೆ ಅವ್ನು ಹಿಡಿದು ಮೂಟೆ ಕಟ್ಟಿ ಚೀಲಕ್ಕೆ ಹಾಕಿ ಜೈಲಿಗೆ ಬಿಸಾಕ್ಬೇಕಲ್ಲ ಅವನ್ನ, ಕೋರ್ಟ್ದು ಟೈಮ್ ವೇಸ್ಟ್ ಮಾಡ್ದ ಹೌದಲ್ವಾ? ಬೇರೆ ಎಷ್ಟೊಂದು ಕೆಲಸ ಇರ್ತವೆ ಕೋರ್ಟ್ಗಳಿಗೆ, ಆಮೇಲೆ ಎಷ್ಟೊಂದು ತೊಂದರೆ ಆಯಿತು. ಆಮೇಲೆ ಇವರು ಪಾಪ ಎಷ್ಟು ಇವ್ರು ದುಡ್ಡು ಖರ್ಚು ಮಾಡಿಕೊಂಡ್ರು ಅವನಿಗೆ ಹೊಲ ಮನೆ ಮಾರಿ ಅವಂದ ಇವ್ರು ಕೊಡಿಸ್ಬೇಕಾ ಬೇಡುವ ಅನ್ಯಾಯ ಆದವ್ರಿಗೆ. ಅಲ್ಲಿವರೆಗೂ ಇವ್ರು ಜಗ್ಗಲ್ಲ ಸರ್ ಇವ್ರು 420ಗಳು ಹಿಂಗೆ ಮಾಡಲಿ ನಮ್ಮ ಸಿವಿಲ್ ಕೋರ್ಟ್ ಹತ್ರ ಈಗ ಅರ್ಧ ಸಂಖ್ಯೆ ಕಮ್ಮಿ ಆಗೋಗ್ಬಿಡ್ತದೆ. ಓಕೆ ಓಕೆ, ಅರ್ಧ ಭಾಗ ಜನ ನಿಂತೋಯ್ತಾರೆ ಡೂಪ್ಲಿಕೇಟ್ ಬರುವಂಥವ್ರಿಗೆಲ್ಲ ಹಾಕಿ FIR ಅಂದ್ಬಿಟ್ರೆ ಓಡೋಗ್ಬಿಟ್ಟು ಕಾಂಪೌಂಡಿಂದ ಬೆಳಿಗ್ಗೆ ಇದ್ದ ಅಂದ್ರೆ ಕೆಲಸಕ್ಕೆ ವಿಧಾನಸೌಧ ಕೆಲಸಕ್ಕೆ ಹೋಗ್ತಾರಲ್ಲ ಹಂಗೆ ಬರ್ತಾರೆ 420ಗಳು ಕೇಸ್ ಹಾಕ್ಕೊಂಡು ಅಲ್ಲಿ ಉದ್ಯೋಗನೇ ಅದು. ಏನೋ ಒಂದು ಡೂಪ್ಲಿಕೇಟ್ ಮಾಡು ತಯಾರು ಮಾಡು ಪಾಪ ಅಮಾಯಕ ಇರ್ತಾರೆ ಜನ, ಒಂದು ತಯಾರು ಮಾಡಿಬಿಡು ಒಂದು ತಗೊಂಡು ಅಂಟಿಸ್ಬಿಡು ಕೇಸ್ನ, ಒಂದು ಒರಿಜಿನಲ್ ಸೂಟ್ ಒಂದು OS ಅಂತ ಒಂದು ಗೋಡೆ ಮೇಲೆ ಬರೆದ್ಬಿಟ್ರೆ ಅಲ್ಲ ಅವ್ರ ಮನೆ ಹತ್ರನೋ ಗೋಡೆ ಮೇಲೆ ಅದೊಂಥರ ನೀವು ನೋಡಿದ್ರೆ ಭಯ ನೀವು ನೋಡಿ ಅದ OS ಅಂದ್ರೆ ಸರ್ ಒರಿಜಿನಲ್ ಸೂಟ್ ಅಂತ OS ನಂಬರ್ ಅಂತ ಕೊಡ್ತಾರಲ್ಲ ಕೋರ್ಟ್ದು ಬರೆದು ಏನೋ ಇದೆಯಪ್ಪ ಇದು ಒಂಥರ ಈ ಮಸಣಿ ಹುಣಸೇರ ಮಾರ ಅಂತ ಕರಿತೀವಿ ನಾವು ದೆವ್ವ ಇರೋದು ಅವರು ಮಸಣಿ ಹುಣಸೆ ಮರ ಯಾಕೆ ಕರೀದು ಅಂದರೆ ಮುನ್ನೆ ಮಕ್ಕಳು ಒಂದು ಹುಣಸೆಕಾಯಿ ಬಿಡೋರು ಕಿತ್ಕೊಂಡು ತಿನ್ಕೊಬಿಡ್ತಾರೆ ಅದ್ರಲ್ಲಿ ದೆವ್ವ ಇದೆ ಅಂದ್ಬಿಟ್ರೆ ಯಾರೂ ಹೋಗಲ್ವಲ್ಲ ಅಂತ ಹಂಗೆ ಈ OS ಕಳ್ಕೊತೀವಿ ತಂದು ಅದಕ್ಕೋಸ್ಕರನೇ ತಂದು ಕಾಂಪೌಂಡ್ ಮೇಲೆ ಅಲ್ಲಿ ಇಲ್ಲಿ ಬರೆದ್ಬಿಟ್ಟು ಅದು ಡೂಪ್ಲಿಕೇಟ್ ರೆಕಾರ್ಡ್ ಹಾಕಿ ಹ್ಞೂ ಒಳ್ಳೆ ರೆಕಾರ್ಡ್ ಹಾಕಿ ಕೇಸ್ ಆಡಲಿ ಬೇರೆ ವಿಚಾರ ಆತ್ಮಸಾಕ್ಷಿ ಸುಳ್ಳು ಕೇಸ್ಗಳನ್ನು ಕಂಟೆಸ್ಟ್ ಮಾಡ್ಕೊಂಡು ಹೋಗ್ತಾನ ಅವನು ಅಂದರೆ ಅವ್ನಿಗೆ ಯಾವ ಮಟ್ಟಕ್ಕೆ ಅವನಿಗೆ ನೇಣ್ಗಂಬಕ್ಕೆ ಏರ್ಸ್ಬೇಕೋ ಬೇಡ ಹೇಳಿ ಅಂಥವ್ರಿಗೆ ಏರಿಸ್ಬೇಕು, ಬಹಿರಂಗವಾಗಿ ಏರಿಸ್ಬೇಕು, ಬಹಿರಂಗವಾಗಿ ಏರಿಸ್ಬೇಕು ಅವ್ರಿಗೆ. ಕೋರ್ಟ್ಗಳು ಜಾಮ್ ಆಗಿರೋದು ಇಂಥವ್ರಿಂದ ಸುಳ್ಳು ಡಾಕ್ಯುಮೆಂಟು ಸುಳ್ಳು ಸುಳ್ಳು ಅವೆಲ್ಲನೂ ಪತ್ರ ತಯಾರು ಮಾಡಿ ಅನ್ನೇ ಬರೀ ಇಂಥವೇ ಮಾಡಿಕೊಂಡು ಕಾಲ ಕಳೀತಾರೆ. ಭಾಳ ನೋಡಿದ್ರೆ ನಮಗೆ ಒಂಥರ ಅಯ್ಯೋ ಅನ್ನಿಸ್ತಿದೆ. ಆ ಕಾರಣಕ್ಕೋಸ್ಕರ ಹಂಗೆ ನಾವುಗಳು ಮಾತಾಡ್ತಾ ಎಲ್ಲೆಲ್ಲೋ ಹೋಗ್ತಾ ಇದ್ದೀವಿ. ಸೊ ಇದು ಬಟ್ ಭಾಳ ಇಂಪಾರ್ಟೆಂಟ್, ಹಿಂಗಾಗಿ ನಾನು ಡಿಸ್ಟರ್ಬ್ ಮಾಡೋಕೆ ಹೋಗಿಲ್ಲ ಸರ್ ನಿಮಗೆ ದಿಸ್ ಬಿಕಾಸ್ ಅಲ್ಲ ಇದನ್ನು ಮಾತಾಡಬೇಕಾದಾಗಲೇ ನಾನು ಇನ್ನೊಂದು ಮಾತಾಡ್ಬಿಡ್ತೀನಿ. ಹಾಂ ಸರ್, ಇಲ್ಲೇ ಜರಗ್ನಳ್ಳಿ ಪಕ್ಕದಲ್ಲಿ ಒಂದು ಗ್ರೌಂಡ್ ಇದೆ. ಹಾಂ ಸರ್,